नमस्कार प्रजावाहिनी स्वागत नानु वनिता जैन ಭದ್ರಾಪುರ ಗ್ರಾಮದಲ್ಲಿ ಎಸ್ಡಿಎಂಸಿ ವತಿಯಿಂದ ಪಂಚಾಯಿತಿಯ ನೂತನ ಸದಸ್ಯರಾದ ಚಮ್ಮಣ್ಣ ಅಕ್ಕಿ, ಸಂಗಮೇಶ ಅಂಗಡಿ, ಉಳಿವೆಪ್ಪ ಈರಶೆಡ್ಡಿ, ಬಸವರಾಜ್ ಹಾದಿಮನಿ, ಶಕುಂತಲ ಗರ್ಜಗಿ, ಮಾಜನಬ್ಬಿ ನಾಯ್ಕವಾಡಿ, ದಾವಲ ಸಾಬ್ ನಲವಡಿ, ಮಹಾದೇವಿ ಅಲ್ಲಾಪುರ, ಎಲ್ಲವ್ವ ಮಜ್ಜಿಗುಡ್ಡ ಎಲ್ಲರಿಗೂ ಸನ್ಮಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಪ್ರಕಾಶ್ ಹಕ್ಕಂಡಿ ನಿರೂಪಣೆ ಮಾಡಿದರು ಮತ್ತು ಅಧ್ಯಕ್ಷತೆ ವಹಿಸಿದ ಪ್ರಧಾನ ಗುರುಗಳಾದ ಶ್ರೀಮತಿ ಜಿವಿ ಲಾಂಡೆ ಅವರು ಮಾತನಾಡಿ, ಭದ್ರಾಪುರ ಗ್ರಾಮದ ಜನತೆ ಶಾಲೆಯ ಕಾರ್ಯಕ್ರಮಗಳ ಬಗ್ಗೆ ತುಂಬ ಸಹಕರಿಸುತ್ತಾರೆ. ಶಾಲೆಯ ಕೆಲಸಗಳನ್ನು ಸ್ವತಃ ತಾವೇ ವಹಿಸಿಕೊಂಡು ಮಾಡುತ್ತಾರೆ. ಅದೇ ರೀತಿ ನೂತನ ಸದಸ್ಯರು ಸಹ ಇನ್ನು ಮುಂದೆಯೂ ಶಾಲೆಗೆ ಸಹಕಾರವನ್ನು ನೀಡಬೇಕೆಂದು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಇನ್ನು 3 ವರ್ಷಗಳಲ್ಲಿ ತಮ್ಮ ನಿವೃತ್ತಿ ಹೊಂದುವುದರ ಬಗ್ಗೆ ಹೇಳಿ ನಿವೃತ್ತಿ ಹೊಂದುವ ಒಳಗಾಗಿ ಶಾಲೆಯನ್ನು ಇನ್ನೂ ಅಭಿವೃದ್ಧಿಗೊಳಿಸುವ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ವಿಎಂ ಹಿರೇಮಠ್ ಮಾತನಾಡಿ, ಜೀವಂತ ದೇವರನ್ನು ನಾವು ಶಾಲೆಯಲ್ಲಿ ಮಕ್ಕಳ ರೂಪದಲ್ಲಿ ಕಾಣುತ್ತೇವೆ. ಮಕ್ಕಳು ಶಾಲೆಯಲ್ಲಿ ಕಲಿತು ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ನೂತನವಾಗಿ ಆಯ್ಕೆಯಾದ ಸದಸ್ಯರು ಗ್ರಾಮಕ್ಕೆ ಮತ್ತು ಈ ಶಾಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಆರ್ ಅಕ್ಕಿಗುರುಗಳು ಮಾತನಾಡಿ, ನೂತನ ಸದಸ್ಯರು ತಮ್ಮ 5 ವರ್ಷದ ಅವಧಿಯಲ್ಲಿ ಶಾಲೆಯ ಅಭಿವೃದ್ಧಿಗೆ ಮತ್ತು ಶಾಲೆಯ ಮಕ್ಕಳ ಕಲಿಕೆಗೆ ಉಪಯೋಗವಾಗುವ ಅವಶ್ಯ ಸಾಮಗ್ರಿಗಳನ್ನು ಮತ್ತು ಕೆಲಸಗಳನ್ನು ಮಾಡಿಕೊಡಬೇಕೆಂದು ತಿಳಿಸಿದರು. ಅದೇ ರೀತಿ ಎಂಬಿ ಬೀರಣ್ಣನವರ್ ಮಾತನಾಡಿ, ಒಂದೇ ಕೈಯಿಂದ ಚಪ್ಪಾಳೆ ಆಗುವುದಿಲ್ಲ. ಅದೇ ರೀತಿ ಆಯ್ಕೆಯಾದ ನೂತನ ಸದಸ್ಯರು, ಗ್ರಾಮಸ್ಥರು ಎಲ್ಲರೂ ಸೇರಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಯೋಚಿಸಬೇಕು. ಗ್ರಾಮದಲ್ಲಿರುವ ದೇವಸ್ಥಾನ ಮಸೀದಿಗಳನ್ನು ಸುಂದರಗೊಳಿಸುವುದಕ್ಕಿಂತ ಶಾಲೆಯನ್ನು ಸುಂದರಗೊಳಿಸಿ ಶಾಲೆಗೆ ಸೌಕರ್ಯಗಳನ್ನು ಮತ್ತು ಸೌಲಭ್ಯಗಳನ್ನು ಒದಗಿಸಿದರೆ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣವನ್ನು ಒದಗಿಸಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಪ್ಪ ತೋಟಕಾರ್, ಉಪಾಧ್ಯಕ್ಷರಾದ ಮಾಶಾಬಿ ಕಟ್ಟಿಮನಿ, ಸದಸ್ಯರಾದ ಷಣ್ಮುಖಪ್ಪ ಅಂಕಲಿ, ಶರೀಫ್ ಅಸಾಬ ನದಾಫ, ರಾಮನಗೌಡ್ರ ಮರಿಗೌಡ್ರ, ಹಸನ ಸಾಬ್ ನಲವಡಿ, ಸುರೇಶ್ ಮಾದಾರ, ಮಲ್ಲವ ಫಡೆಸೂರ, ಸುಮಂಗಲ ತೋಟಕಾರ ಮತ್ತು ಕನ್ನಡ ಶಾಲೆ ಮತ್ತು ಉರ್ದು ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಪಿವಿ ಹಿರೇಮಠ್ ಅವರು ವಂದನಾರ್ಪಣೆ ಮಾಡಿದರು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.